ಓಕೆ ರಿಷಬ್ ಸರ್, 3 ಗಂಟೆಯಿಂದ ಹಿಡಿದು 3-4 ಗಂಟೆಯಿಂದ ಹಿಡಿದು 3-4 ಸಲ ಮಳೆ ಬಂತು. ನಾವು ನೋಡ್ಬೇಕು ವಿಶ್ ಮಾಡ್ಬೇಕು ಅಂತೇಳಿ ಬಂದಿರುವಂತ ಪ್ರತಿಯೊಬ್ಬ ದೇವರುಗಳಿಗೆ ರಿಷಬ್ ಶೆಟ್ಟಿ ಬಂದಿದ್ದಾರೆ. ಎಲ್ಲರೂ ಸೇರ್ಕೊಂಡು ಸ್ಟಾರ್ 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 ರಿಷಬ್ ಶೆಟ್ಟಿ ಉಡಿ ಚಪ್ಪಲ ಸಾಂಗಿಗೆ ಒಂದ್ಸಗೆ ಈ ಒಂದು ಅದ್ಭುತವಾಗಿರುವಂತಹ ಒಂದು ಕ್ಷಣ. ರಿಷಬ್ ಶೆಟ್ಟಿ ಅವರು ತಮ್ಮ ಜೀವನದಲ್ಲಿ ನನಗೆ ತುಂಬಾ ಹತ್ತಿರದಿಂದ ನೋಡಿರುವಂತವರು. ಅವ್ರ ಬರ್ತಡೆಗೆ ಕೇಕ್ ಇಟ್ಕೊಂಡು ಮನೆಗೆ ಹೋಗಿರುವಂತ ಸಂಸ್ಕೃತಿ ಇರಲೇ ಇಲ್ಲ ಇದುವರೆಗೂ. ನಮ್ಮ ಪ್ರಮೋದ್ ಶೆಟ್ಟಿ ಅವರು ಚೋರದ ಚಪ್ಪಣೆ ಮೂಲಕ ಒಂದು ದೊಡ್ಡ ತಂಡನೂ ಇದೆ ನಾವು ಸರ್ಪ್ರೈಸ್ ಕೊಡ್ಲಿಕ್ಕೆ. ಯಾಕಂದ್ರೆ ಬರ್ತ್ಡೇ ನಾವು ಸೆಲೆಬ್ರೇಟ್ ಮಾಡೋದಲ್ಲ, ಜನ ಸೆಲೆಬ್ರೇಟ್ ಮಾಡೋದು, ಜನಗಳಿಗೆ ಖುಷಿ ಆಗಬೇಕು ಅನ್ನೋದು ನಮ್ದೊಂದು ಕಾನ್ಸೆಪ್ಟ್. ಅದಕ್ಕೋಸ್ಕರ ಈ ಕ್ಷಣಕ್ಕೆ ಸಾಕ್ಷಿ ಆಗಿದ್ದಾರೆ. ಖುಷಿಯಾಗಿದೆ ಮಚ್ಚಿಗೆ ಚೋರದ ಚಪ್ಪಣೆ ಮಚ್ಚಿಗೆ. ಒಂದೇ ಒಂದು ವಿಷಯ ಇದೆ ಅನುಪಮ ಅವರೇ, ನನಗೆ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ ತುಂಬಾ ಗರ್ವ ಇದೆ, ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ರಿಷಬ್ ಶೆಟ್ಟಿ ಸರ್ ನಾನು ಹುಡುಗರು ಕಂಡಂತ ಟೈಮಿಂದ ನೋಡಿದೀನಿ. ನಾವು ಸಿನಿಮಾ ಮಾಡ್ಬೇಕಾದ್ರೆ, ಸಿನಿಮಾ ಮಾಡಕ್ ಹೋಗ್ಬೇಕಾದ್ರೆ ಪ್ರಮೋಷನ್ ಮಾಡಕ್ ಹೋಗ್ತಿದ್ವಿ. ಸಕ್ಸಸ್ ಆದ್ಮೇಲೆ ಮಗ ನಾವೆಲ್ಲ ನಿಲ್ಬಾರ್ದು, ಸಕ್ಸಸ್ ಮಾಡಿರೋಂತ ಜನಗಳನ್ನ ನೋಡ್ಬೇಕು ಅಂತ ಊರೂರಿಗೆ ಹೋಗ್ತಾ ಇದ್ರು. ಚಿಕ್ಕ ಚಿಕ್ಕ ಥಿಯೇಟರ್ ಹತ್ರ ಹೋಗ್ತಾ ಇದ್ರು, ಚಿಕ್ಕ ಚಿಕ್ಕ ಕಾಲೇಜ್ಗಳಿಗೆ ಹೋಗ್ತಾ ಇದ್ರು. ನಿಮಗೆ ಇಷ್ಟ ಆಯ್ತಾ ಸಿನಿಮಾ, ನಿಮ್ಗೆ ಏನ್ ಇಷ್ಟ ಆಯ್ತಾ ಸಿನಿಮಾ ಅಂತ ಹೇಳ್ತಿದ್ರು. ಮಗುವಿನ ತರಹ ಸಿನಿಮಾ ಬಂದು ನೋಡಿರೋಂತ ಆಡಿಯನ್ಸ್ ಗಳಿಗೆ ಅವ್ರ ರಿಯಾಕ್ಷನ್ ನ ಮಗುವಿನ ತರ ನೋಡ್ತಾ ಇದ್ರು. ಅದಕ್ಕೆ ಅವ್ರ ಬಗ್ಗೆ ಬರೀ ನಾನು ಮಾತಾಡೋದಕ್ಕಿಂತ ಒಂದು ಪುಟ್ಟ ವಿಡಿಯೋ ಇದೆ, ಹಳೆಯದನ್ನ ನೆನೆಸ್ಕೊಳ್ಳೋಣ. ಆ ವಿಡಿಯೋ 1 ಸೆಕೆಂಡ್ ನೋಡಿ, ನಿಮಗೇನೋ ಒಂದು ನೆನಪಾಗತ್ತೆ. ವಿಡಿಯೋ